ಅಹೋರಾತ್ರ ನಮಸ್ತೆ ಹೇಳುವುದಿಲ್ಲ ನಿಮಗೆ. ವೃಕ್ಷ ರಕ್ಷಕ ಅಹೋರಾತ್ರ ಅವರಿಗೆ ನನ್ನ ಒಂದು ಆಶೀರ್ವಾದಗಳು. ಮತ್ತು ನಾವಿರುವುದು ಶ್ರೀ ಗುರು ಗೋರಕ್ಷನಾಥ ಮಠದಲ್ಲಿ. ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ಒಂದು ನಾವು ಸಾಧನ ಕಟ್ಟೆ ಅಂತ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ತಾತ್ಕಾಲಿಕವಾಗಿ ಕಾಲಭೈರವನ ಒಂದು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ವಿಶೇಷ ಏನಂದ್ರೆ, ಇಲ್ಲಿ ನೋಡಿ, ಇದು ಅಶ್ವತ್ಥ ವೃಕ್ಷ ಮತ್ತು ಇದರಲ್ಲಿ ಬಿಲ್ವ ವೃಕ್ಷ ಇದೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವ ವೃಕ್ಷಸ್ಯ ಸ್ಪರ್ಶನಂ ಪಾಪ ವಿನಾಶನಂ ಅಂತ ಹೇಳ್ತಾರೆ. ಅಂತ ಬಿಲ್ವ ವೃಕ್ಷವನ್ನ ನಾವಿಲ್ಲಿ ಬೆಳೆಸಿದ್ದೇವೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ, ನೀವು ನೋಡಬಹುದು ಅಲ್ಲಿ ಅಶ್ವತ್ ಮರ ಇದೆ, ಇಲ್ಲಿ ಹಾಲದ ಮರ ಇದೆ, ಮತ್ತು ಇಲ್ಲಿ ಒಂದು ವಟವೃಕ್ಷ ಅಂತ ಇದೆ, ಹತ್ತಿ ಮರ ಏನಂತ ನಾವು ಕರಿತೀವಿ, ಮತ್ತೆ ಇಲ್ಲಿ ಬಿಲ್ವ ವೃಕ್ಷ ಇದೆ, ಇಲ್ಲಿ ಹಾರಿ ಗಿಡ ಅಂತ ಒಂದಿದೆ. ಟೋಟಲಿ ಈ ಕಟ್ಟೆಯಲ್ಲಿ 5 ವೃಕ್ಷಗಳಿದೆ, ಪಂಚವಟಿ ವೃಕ್ಷ ಅಂತ ಹೇಳ್ತಾರೆ ಇದಕ್ಕೆ. ಇದು ಎಲ್ಲಿ ಇರ್ತದೆ ಅಲ್ಲಿ ಆಧ್ಯಾತ್ಮಿಕ ಶಕ್ತಿಗಳು ಹೆಚ್ಚಿರ್ತದೆ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ನಂಬಿಕೆ ಮತ್ತು ಅದರ ಅನುಭವ ನಮಗಾಗಿದೆ. ಇದನ್ನ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಒಂದೇನೋ ಒಂದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಒಂದು ಆಸೆ ಅಷ್ಟೇ. ಅದು ಬಿಟ್ರೆ ನಿಮಗೂ ವೃಕ್ಷಗಳ ಮೇಲೆ ಪ್ರಕೃತಿ ಮೇಲೆ ಆಸೆ, ನಾವಂತೂ ಪ್ರಕೃತಿ ಮಧ್ಯದಲ್ಲೇ ಇರ್ತೀವಿ ಯಾವಾಗ್ಲೂ, ನಿಮ್ಮಾಗೆ ಸಿಟಿಯಲ್ಲಿ ಇರುವುದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಬೇವಿನ ಮರಗಳಿದೆ, ಕೆಲ ಗಿಡಮೂಲಿಕೆಗಳನ್ನು ಕೂಡ ನಾವಿಲ್ಲಿ ಬೆಳಿತೇವೆ ಔಷಧೋಪಚಾರಕ್ಕಾಗಿ. ಯಾವುದೇ ಒಂದು ಫಲಾನುಪೇಕ್ಷೆ ಇಲ್ಲದೆ ಒಂದು ಔಷಧೋಪಚಾರವನ್ನು ಮಾಡ್ತೇವೆ ಇಲ್ಲಿ ಕೆಲ ರೋಗಗಳಿಗೆ. ಇಲ್ಲಿ ನೋಡಬಹುದು, ಇದು ಸರಸ್ವತಿ ಎಲೆ ಅಂತಾರೆ ಇದಕ್ಕೆ. ಇದು ಜ್ಞಾಪಕ ಶಕ್ತಿ ಮತ್ತು ಕೆಲ ರೋಗಗಳಿಗೆ ತುಂಬಾ ಬೇಕಾದಂತ ಸೊಪ್ಪು. ಇದು ನಮ್ಮ ಮಠದಲ್ಲಿ ತುಂಬಾ ಇದೆ, ಇದನ್ನ ಬಂದಂತ ಭಕ್ತಾದಿಗಳಿಗೆ ನಾವು ಕೊಡ್ತೇವೆ. ಇದರ ಉಪಯೋಗ ಬಂದು ಇದನ್ನ ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿ ಮತ್ತೆ ಈ ವಿದ್ಯಾರ್ಜನೆ ಕಮ್ಮಿ ಇರುವಂತ ಮಕ್ಕಳಿಗೆ ಅದನ್ನ ತಿನ್ನಿಸುವುದರ ಮುಖಾಂತರ, ಹಾಲಿನಲ್ಲಿ ತಿನ್ನಿಸುವುದರ ಮುಖಾಂತರ, ಕುಡಿಸುವುದರ ಮುಖಾಂತರ ಒಂದು ಅವರ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಬಹುದು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ನಾವು ಕೂಡ ಇದರಲ್ಲಿ ಒಂದೊಂದ್ಸಾರಿ ಬಜಿ ಎಲ್ಲ ಮಾಡ್ತೇವೆ, ಕಡಲೆ ಹಿಟ್ಟಿಂದ ಮಾಡುವಂತ ಬಜಿ ಎಲ್ಲ ಮಾಡ್ತೇವೆ, ಪಲ್ಯ ಕೂಡ ಮಾಡ್ತೇವೆ, ಮತ್ತೆ ಹಸಿದು ಹಾಗೆ ಡೈರೆಕ್ಟ್ ಆಗಿ ಕೂಡ ಸೇವನೆ ಮಾಡ್ತೇವೆ. ಇಲ್ಲಿ ನೋಡಬಹುದು ನುಗ್ಗೆಕಾಯಿ ಗಿಡ ಕೂಡ ಇದೆ, ಮತ್ತೆ ತುಂಬಾ ಕೆಲವು ಅಮೂಲ್ಯವಾದ ಗಿಡಮೂಲಿಕೆಗಳನ್ನು ಕೂಡ ನಾವು ಇಲ್ಲಿ ಬೆಳೆಸ್ತೇವೆ ಬಂದಂತ ಭಕ್ತಾದಿಗಳಿಗೆ. ಇದು ನಮ್ದು ತೋಟ ಮಠದ್ದು, ನಾವೀಗ ಮಠದ ಹಿಂಭಾಗದಲ್ಲಿ ಇದ್ದೇವೆ. ಇಲ್ಲಿ ಮಠದ್ದೇ ಒಂದು ಬೋರ್ವೆಲ್ ಇದೆ, ಅದರಿಂದ ಇದೆಲ್ಲ ಸಾಧ್ಯ ಆಗಿದೆ. ಸುಮಾರು ಒಂದು 150 ತೆಂಗಿನ ಮರಗಳಿದೆ, ಅಡಿಕೆ ಮರ ಹಾಕಿದೀವಿ, ಮೆಕ್ಕೆಜೋಳ ಈಗ ನಡೀತಾ ಇದೆ ಕಲ್ಟಿವೇಟೆ. ಯಾವಾಗಾದ್ರೂ ಸಾಧ್ಯ ಆದ್ರೆ ಈ ರಾಣೆಬೆನ್ನೂರು ಹಾವೇರಿ ಸೈಡ್ ಬಂದ್ರೆ ನಮ್ಮ ಮಠಕ್ಕೆ ಒಂದ್ಸಾರಿ ನೀವು ಖಂಡಿತವಾಗಿ ಒಂದು ಭೇಟಿ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಇದು ನೋಡಬಹುದು ಕೆಂಪು ತುಳಸಿ ಕೂಡ ಇಲ್ಲಿ ತುಂಬಾನೇ ಬೆಳೆದಿದೆ, ಹಾಗೂ ಕೆಲ ಹೂವುಗಳನ್ನು ಕೂಡ ಬೆಳಿತೇವೆ, ಮತ್ತು ಒಂದು ಬೆಟ್ಟದ ನೆಲ್ಲೆಕಾಯಿ ಈ ತರದ್ದೆಲ್ಲ ಗಿಡಮೂಲಿಕೆಗಳು ಇಲ್ಲಿ ಇವೆ. ಆದಷ್ಟು ಯಾವಾಗಾದ್ರೂ ನಿಮ್ ಫ್ರೀ ಸಿಕ್ಕಾಗ, ನೀವಂತರೂ ಫೋನಿಗೆ ಸಿಗುವುದಿಲ್ಲ, ನಾವು ಬಿಜಿ ಇರ್ತೇವೆ, ಬಟ್ ಯಾವಾಗಾದ್ರೂ ಫ್ರೀ ಇದ್ದಾಗ ನೀವು ಕಾಲ್ ಮಾಡಿದ್ರೆ ತೆಗೆಯುವುದಿಲ್ಲ. ಒಮ್ಮೆ ಫೋನ್ ತೆಗೀರಿ ಯಾವಾಗಾದ್ರೂ ಟೈಮ್ ಸಿಕ್ಕ್ರೆ. ನಮಸ್ಕಾರ. ಅಹೋರಾತ್ರ ವೃಕ್ಷ ರಕ್ಷಕರಿಗೆ ಈ ವಿಡಿಯೋ ನಮನಗಳು.